ಫ್ರಂಟ್ ಪೇಜ್ ಅಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದೆ ನರೇಂದ್ರ ಮೋದಿ ಸರ್ಕಾರ ಅಂತ ಒಂದು ಹಾಡು. ಅದಕ್ಕೆ ನಾನೊಂದು ಉತ್ತರ ಕೊಟ್ಟಿದ್ದೀನಿ, ಅದೊಂದು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಚೊಂಬು ಅನ್ನೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನನಗೊಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಕಾಂಗ್ರೆಸ್ ಅವರು ಒಂದು ಉತ್ತರ ಕೊಟ್ಟಿರಬೇಕು. ಮೊದಲನೇದು, ಕಳೆದ 10 ತಿಂಗಳಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಕೊಟ್ಟಿಲ್ಲ. ಇದು ನಾಗರಿಕರಿಗೆ ಕೊಟ್ಟಿರುವ ಚಂಬಲ್ವಾ ಅವರು? ಎರಡನೇದು, ನಿರುದ್ಯೋಗಿ ಯುವಕರಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದೇ ಒಬ್ಬ ನಿರುದ್ಯೋಗಿಗೆ ನಿರುದ್ಯೋಗಿ ಭತ್ಯೆ ಕೊಟ್ಟಿಲ್ಲ. ಇದು ಅವ್ರ ಹೆಸರು ಕೇಳಿಕೊಂಡು ಮತ ಚಲಾಯಿಸಿದವರು ಅವರಿಗೆ ಕೊಟ್ಟಿರುವ ಚಂಬಲ್ವಾ ಇದು? ಮೂರನೇದು, ಹಿಂದಿನ ನಮ್ಮ ಸರ್ಕಾರ ಮೋದಿಯವರೇನು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನಾ ಅಂತ ಒಂದು ಕೊಟ್ಟು ಪ್ರತಿಯೊಬ್ಬ ಸಣ್ಣ ಮತ್ತು ಅತಿ ಸಣ್ಣ ರೈತನಿಗೆ ವರ್ಷಕ್ಕೆ 6000 ರೂಪಾಯಿ ಕೊಡ್ತಾರೆ. ನಮ್ಮ ಸರ್ಕಾರ 4000 ರೂಪಾಯಿ ಕೊಡ್ತಾ ಇತ್ತು ಪ್ರತಿ ವರ್ಷ, ಅಂದ್ರೆ 10,000 ಅವತ್ತು ಒಟ್ಟಿಗೆ ಸೇರ್ಬೋದು. ಈ ಸರ್ಕಾರ ಬಂದ್ಮೇಲೆ ಪೂರ್ತಿ ಅದನ್ನ ನಿಲ್ಲಿಸಿರೋದು ಅನ್ನದಾತರಿಗೆ ಕೊಟ್ಟಿರುವ ಚಂಬಲ್ವಾ ಇದು? ಪ್ರತಿ ಮಹಿಳೆಗೆ ಸರ್ಕಾರದ ಎಲ್ಲಾ ಬಸ್ಗಳಲ್ಲೂ ಫ್ರೀ ಅಂತ ಹೇಳಿದ್ರು. ಆಮೇಲೆ ಕೆಂಪು ಬಸ್ಗೆ ಇಳಿಸಿದ್ರು, ಕೆಂಪು ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ರು, ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ಬಸ್ ಇಲ್ಲ ಅನ್ನೋ ರೀತಿನಲ್ಲಿ ಮಾಡಿದ್ರು, ಬಸ್ ಪ್ರಯಾಣ ದರ ಜಾಸ್ತಿ ಮಾಡಿದ್ರು. ಇದು ನಾಗರಿಕರಿಗೆ ಕೊಟ್ಟ ಚಂಬಲ್ವಾ ಇದು? ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಅಂತಂದ್ರು. ಹೇ, 200 ಯೂನಿಟ್ ಇಲ್ಲ, ಎಷ್ಟು ಖರ್ಚು ಮಾಡಿದ್ರು ಅದ್ರ 10% ಜಾಸ್ತಿ ಅಂತ ಬಂದ್ರು. ಆಮೇಲೆ ಒಟ್ಟು ಯೂನಿಟ್ ದರನ ಜಾಸ್ತಿ ಮಾಡಿ 7 ರೂಪಾಯಿ ಬರೇ ಹಾಕಿ. ಇದು ನಾಗರಿಕ ಕೊಟ್ಟಿರುವ ಚಂಬಲ್ವಾ ಇದು? ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. 5 ಕೆಜಿ ಅಕ್ಕಿ ಕೇಂದ್ರದಿಂದ ಕೊಡ್ತಾ ಇದ್ದ 5 ಕೆಜಿನ ಮರೇ ಮಾಚಿ ಅದು ತಮ್ದು ಅಕ್ಕಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, 5 ಕೆಜಿ ಕೊಡಕ್ಕಾಗಲ್ಲ, ಅದೇನೋ ಕೇಂದ್ರದಲ್ಲಿ ಸಿಗ್ತಾ ಇಲ್ಲ ನಮ್ಗೆ, 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ ಅಂದ್ರು. ಅದು ಕೂಡ ಕೊಡದೆ ಮಾಡಿರುವುದು, ಇದೊಂದು ಕೊಟ್ಟಿರುವ ಚಂಬಲ್ವಾ ಇದು? ಒಂದ್ ರೀತಿಯಿಂದ ಚಂಬುಗಳ ಸರದಾರ ಅಂದ್ರೆ ಕಾಂಗ್ರೆಸ್. ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗೆ ಚಂಬು ಕೊಡ್ಬೇಕು ಅಂತ ಇದ್ದಾರೆ, ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗೆ ಚಂಬು ಕೊಡ್ಬೇಕು ಅಂತಾರೆ. ಈ ಚಂಬಿನ ವ್ಯವಹಾರಗಳಲ್ಲಿ ಜನಕ್ಕಂತೂ ಚಂಬು ಕೊಡ್ತಾ ಇದ್ದಾರೆ. ಆದ್ರೆ ಮತದಾರ ಖಂಡಿತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಚಂಬನ್ನ ಕೊಡ್ತಾರೆ. ಇದು ನೋಡಿ, ಅಲ್ಲ ಅಲ್ಲ, ಹುಬ್ಬಳ್ಳಿಲಿ ಆಗಿರೋದು ಅತ್ಯಂತ ದುರಂತದ ಘಟನೆ ಅದು. ಫ್ರಂಟ್ ಪೇಜ್ ಅಲ್ಲಿ ಕರ್ನಾಟಕಕ್ಕೆ ಚಂಬು ಕೊಟ್ಟಿದೆ ನರೇಂದ್ರ ಮೋದಿ ಸರ್ಕಾರ ಅಂತ ಒಂದು ಹಾಡು. ಅದಕ್ಕೆ ನಾನೊಂದು ಉತ್ತರ ಕೊಟ್ಟಿದ್ದೀನಿ, ಅದೊಂದು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಚಂಬು ಅನ್ನೋದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನನಗೊಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಕಾಂಗ್ರೆಸ್ ಅವರು ಒಂದು ಉತ್ತರ ಕೊಟ್ಟಿರಬೇಕು. ಮೊದಲನೇದು, ಕಳೆದ 10 ತಿಂಗಳಿಂದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಕೊಟ್ಟಿಲ್ಲ. ಇದು ನಾಗರಿಕರಿಗೆ ಕೊಟ್ಟಿರುವ ಚಂಬಲ್ವಾ ಅವರು? ಎರಡನೇದು, ನಿರುದ್ಯೋಗಿ ಯುವಕರಿಗೆ 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಒಂದೇ ಒಬ್ಬ ನಿರುದ್ಯೋಗಿಗೆ ನಿರುದ್ಯೋಗಿ ಭತ್ಯೆ ಕೊಟ್ಟಿಲ್ಲ. ಇದು ಅವ್ರ ಹೆಸರು ಕೇಳಿಕೊಂಡು ಮತ ಚಲಾಯಿಸಿದವರು ಅವರಿಗೆ ಕೊಟ್ಟಿರುವ ಚಂಬಲ್ವಾ ಇದು? ಮೂರನೇದು, ಹಿಂದಿನ ನಮ್ಮ ಸರ್ಕಾರ ಮೋದಿಯವರೇನು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನಾ ಅಂತ ಒಂದು ಕೊಟ್ಟು ಪ್ರತಿಯೊಬ್ಬ ಸಣ್ಣ ಮತ್ತು ಅತಿ ಸಣ್ಣ ರೈತನಿಗೆ ವರ್ಷಕ್ಕೆ 6000 ರೂಪಾಯಿ ಕೊಡ್ತಾರೆ. ನಮ್ಮ ಸರ್ಕಾರ 4000 ರೂಪಾಯಿ ಕೊಡ್ತಾ ಇತ್ತು ಪ್ರತಿ ವರ್ಷ, ಅಂದ್ರೆ 10,000 ಅವತ್ತು ಒಟ್ಟಿಗೆ ಸೇರ್ಬೋದು. ಈ ಸರ್ಕಾರ ಬಂದ್ಮೇಲೆ ಪೂರ್ತಿ ಅದನ್ನ ನಿಲ್ಲಿಸಿರೋದು ಅನ್ನದಾತರಿಗೆ ಕೊಟ್ಟಿರುವ ಚಂಬಲ್ವಾ ಇದು? ಪ್ರತಿ ಮಹಿಳೆಗೆ ಸರ್ಕಾರದ ಎಲ್ಲಾ ಬಸ್ಗಳಲ್ಲೂ ಫ್ರೀ ಅಂತ ಹೇಳಿದ್ರು. ಆಮೇಲೆ ಕೆಂಪು ಬಸ್ಗೆ ಇಳಿಸಿದ್ರು, ಕೆಂಪು ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ರು, ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ಬಸ್ ಇಲ್ಲ ಅನ್ನೋ ರೀತಿನಲ್ಲಿ ಮಾಡಿದ್ರು, ಬಸ್ ಪ್ರಯಾಣ ದರ ಜಾಸ್ತಿ ಮಾಡಿದ್ರು. ಇದು ನಾಗರಿಕರಿಗೆ ಕೊಟ್ಟ ಚಂಬಲ್ವಾ ಇದು? ಎಲೆಕ್ಟ್ರಿಸಿಟಿ 200 ಯೂನಿಟ್ ಫ್ರೀ ಅಂತಂದ್ರು. ಹೇ, 200 ಯೂನಿಟ್ ಇಲ್ಲ, ಎಷ್ಟು ಖರ್ಚು ಮಾಡಿದ್ರು ಅದ್ರ 10% ಜಾಸ್ತಿ ಅಂತ ಬಂದ್ರು. ಆಮೇಲೆ ಒಟ್ಟು ಯೂನಿಟ್ ದರನ ಜಾಸ್ತಿ ಮಾಡಿ 7 ರೂಪಾಯಿ ಬರೇ ಹಾಕಿ. ಇದು ನಾಗರಿಕ ಕೊಟ್ಟಿರುವ ಚಂಬಲ್ವಾ ಇದು? ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. 5 ಕೆಜಿ ಅಕ್ಕಿ ಕೇಂದ್ರದಿಂದ ಕೊಡ್ತಾ ಇದ್ದ 5 ಕೆಜಿನ ಮರೇ ಮಾಚಿ ಅದು ತಮ್ದು ಅಕ್ಕಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, 5 ಕೆಜಿ ಕೊಡಕ್ಕಾಗಲ್ಲ, ಅದೇನೋ ಕೇಂದ್ರದಲ್ಲಿ ಸಿಗ್ತಾ ಇಲ್ಲ ನಮ್ಗೆ, 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ ಅಂದ್ರು. ಅದು ಕೂಡ ಕೊಡದೆ ಮಾಡಿರುವುದು, ಇದೊಂದು ಕೊಟ್ಟಿರುವ ಚಂಬಲ್ವಾ ಇದು? ಒಂದ್ ರೀತಿಯಿಂದ ಚಂಬುಗಳ ಸರದಾರ ಅಂದ್ರೆ ಕಾಂಗ್ರೆಸ್. ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗೆ ಚಂಬು ಕೊಡ್ಬೇಕು ಅಂತ ಇದ್ದಾರೆ, ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗೆ ಚಂಬು ಕೊಡ್ಬೇಕು ಅಂತಾರೆ.
ಈ ಚಂಬಿನ ವ್ಯವಹಾರಗಳಲ್ಲಿ ಜನಕ್ಕಂತೂ ಚಂಬು ಕೊಡ್ತಾ ಇದ್ದಾರೆ. ಆದರೆ ಮತದಾರ ಖಂಡಿತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಚಂಬನ್ನ ಕೊಡ್ತಾರೆ. ಇದು ನೋಡಿ, ಅಲ್ಲ ಹುಬ್ಬಳ್ಳಿಯಲ್ಲಿ ಆಗಿರೋದು ಅತ್ಯಂತ ದುರಂತದ ಘಟನೆ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.